ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು. ದಿನಕ್ಕೊಂದು ಕಥೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಮತಿ ಮಂಜುಳಾ ಅಡಿಕೆ. ಇವತ್ತಿನ ದಿನಕ್ಕೊಂದು ಕಥೆಯ ಕಾರ್ಯಕ್ರಮದ ಕತೆ ಮಂತ್ರದ ಮಾವಿನ ಹಣ್ಣು. ಆ ಕಥೆಯನ್ನು ತಮ್ಮ ಮುಂದೆ ಹೇಳಲು ಇಚ್ಛೆಪಡುತ್ತಿದ್ದೇನೆ. ಈ ಮಂತ್ರದ ಮಾವಿನ ಹಣ್ಣಿನ ಕಥೆಯ ಒಂದು ನೋಟವನ್ನು ನಾವೀಗ ನೋಡೋಣ. ಒಂದು ಮಾವಿನ ತೋಟ. ಆ ತೋಟದ ಬದಿಯಲ್ಲಿಯೇ ಒಂದು ಚಿಕ್ಕ ಊರು. ಆ ಊರಲ್ಲಿ ರಾಮಪ್ಪ ಎಂಬ ಒಬ್ಬ ಮನುಷ್ಯನಿದ್ದನು. ಆತನು ಒಂದು ದಿನ ಆ ಮಾವಿನ ತೋಟದ ಸುತ್ತ ಸುತ್ತುತ್ತ ಇರುತ್ತಾನೆ. ರಂಗಪ್ಪ ಎನ್ನುವ ಮನುಷ್ಯನು ಒಂದು ಮಾವಿನ ತೋಟದ ಮರದ ತಳಗೆ ಅವನು ಮಂತ್ರವನ್ನು ಪಠಿಸುತ್ತಾ ಕುಳಿತಿರುವುದನ್ನು ರಾಮಪ್ಪನು ನೋಡುತ್ತಾನೆ. ರಾಮಪ್ಪನು ಅಲ್ಲಿಯೇ ಒಂದು ಮರದ ಬದಿಗೆ ನಿಂತು ಆ ರಂಗಪ್ಪ ಯಾವ ರೀತಿಯಾಗಿ ಏನು ಮಂತ್ರವನ್ನು ಪಠಿಸುತ್ತಿದ್ದಾನೆ ಎನ್ನುವುದನ್ನು ನೋಡುತ್ತಿರ್ತಾನೆ. ಆವಾಗ ಅವನು ಮಂತ್ರ ಪಠಿಸುತ್ತಿದ್ದಂತೆಯೇ ಅವನ ಮಂತ್ರಶಕ್ತಿಯಿಂದ ಆ ಮರದ ತುಂಬೆಲ್ಲ ಮಾವಿನ ಹಣ್ಣುಗಳು ಸುರಿಯಲು ಪ್ರಾರಂಭಿಸುತ್ತವೆ. ಇದ್ದಕ್ಕಿದ್ದಂತೆಯೇ ಆ ಮಂತ್ರ ಮತ್ತು ಪಠಿಸಲು ಪ್ರಾರಂಭ ಮಾಡಿದ ಮೇಲೆ ಆ ಮರದ ತುಂಬೆಲ್ಲ ಕಾಯಿಗಳಾಗಿದ್ದವು ಅವೆಲ್ಲ ಹಣ್ಣಾಗಲು ಪ್ರಾರಂಭವಾಗುತ್ತವೆ. ಆವಾಗ ಆ ಹಣ್ಣುಗಳು ಪಟಪಟನೆ ಉದುರಿ ನೆಲಕ್ಕೆ ಉರುಳಿ ಬೀಳುವುದನ್ನು ಆ ಮರಿಯಲ್ಲಿ ನಿಂತ ರಾಮಪ್ಪನು ನೋಡುತ್ತಾನೆ. ಆವಾಗ ಆತನು ಕೂಡ, ನನಗೂ ಈ ಮಂತ್ರ ತಿಳಿದರೆ ನಾನು ಕೂಡ ಈ ಮಂತ್ರವನ್ನು ಪಠಿಸಿ ನಾನು ಹಣ್ಣನ್ನು ಪಡೆಯಬಹುದು ಎಂಬ ಯೋಚನೆ ಬಂದಿದ್ದೇ ತಡ ತಾನು ಕೂಡ ಬಂದು ಆ ರಂಗಪ್ಪನ ಕಾಲಿಗೆ ಬೀಳುತ್ತಾನೆ. ರಂಗಪ್ಪನ ಕಾಲನ್ನು ಹಿಡಿದುಕೊಂಡು, ನನಗೂ ಕೂಡ ಈ ಮಂತ್ರವನ್ನು ತಿಳಿಸಿಕೊಡು, ನಾನು ಕೂಡ ಈ ಮಂತ್ರದ ಸಹಾಯದಿಂದ ನಾನು ಹಣ್ಣನ್ನು ಪಡೆಯಬಹುದು ಅಂತ ತಿಳಿದುಕೊಂಡು ಆ ರಂಗಪ್ಪನನ್ನು ಕೇಳಿಕೊಂಡಾಗ ಆ ರಂಗಪ್ಪ ಆತನಿಗೂ ಕೂಡ ಆ ಮಂತ್ರವನ್ನು ಹೇಳುತ್ತಾನೆ. ಆದರೆ ಆ ಮಂತ್ರವನ್ನು ಹೇಳಿದ ರಂಗಪ್ಪ ಆತನಿಗೆ ಕೆಲವು ವಿಷಯಗಳನ್ನು ತಿಳಿಸುತ್ತಾನೆ. ರಾಮಪ್ಪ, ಈ ಮಂತ್ರವು ನಮ್ಮ ಒಂದು ಕೆಟ್ಟ ಆಲೋಚನೆಗಾಗಿ ಈ ಮಂತ್ರವನ್ನು ಉಪಯೋಗಿಸಬಾರದು. ಜನರ ಪರೋಪಕಾರಿಯಾಗಿ ಈ ಮಂತ್ರವನ್ನು ಉಪಯೋಗಿಸಿದಾಗ ಮಾತ್ರ ಈ ಮಂತ್ರದ ಮಹಿಮೆ ಬರುವುದು. ಮತ್ತು ಯಾವಾಗಲೂ ಸುಳ್ಳನ್ನು ಹೇಳಬಾರದು. ಈ ಮಂತ್ರವನ್ನು ಪಠಿಸುವಾಗ ಅಥವಾ ಈ ಮಂತ್ರದ ಉಪಯೋಗ ಮಾಡುವಾಗ ಯಾರಲ್ಲಿಯೂ ಸುಳ್ಳನ್ನು ಮಾತನಾಡಬಾರದು ಎಂದು ಆ ರಂಗಪ್ಪ ಆತನಿಗೆ ಹೇಳುತ್ತಾನೆ. ಆವಾಗ ರಾಮಪ್ಪನು ಆಗಲಿ ಎಂದು ಆ ಮಂತ್ರವನ್ನು ಕೇಳಿಸಿಕೊಂಡು ಅದರ ಉಪಯೋಗ ಹೇಗಿದೆ ಅಂತ ತಿಳಿಯುವ ಒಂದು ಕುತೂಹಲದಿಂದ ತಾನು ತನ್ನ ಒಂದು ತೋಟದಲ್ಲಿ ಮಾವಿನ ಮರದ ಹತ್ತಿರ ಬಂದು ಆ ಮಾವಿನ ಮರದ ತಳಗೆ ಕುಳಿತುಕೊಂಡು ಆ ಮಂತ್ರವನ್ನು ಪಠಿಸಲು ಪ್ರಾರಂಭ ಮಾಡಿದಾಗ ಅಲ್ಲಲ್ಲಿಯೇ ಮರದ ತುಂಬೆಲ್ಲ ಹಣ್ಣುಗಳು ಬಿಡಲು ಪ್ರಾರಂಭವಾಗುತ್ತವೆ. ಅದನ್ನು ಕಂಡು ರಾಮಪ್ಪನಿಗೆ ತುಂಬ ಸಂತೋಷವಾಗುತ್ತದೆ. ಹಾಗೂ ಮತ್ತೆ ಬಾರಿ ಬಾರಿ ಆ ಮಂತ್ರ ಪಠಿಸಲು ಪ್ರಾರಂಭಿಸಿದಾಗ ಆ ಕಾಯಿಗಳೆಲ್ಲ ಹಣ್ಣಾಗಿ ರೂಪುಗೊಂಡು ಉದುರಲು ಆ ಮರದಿಂದ ಉದುರಲು ಪ್ರಾರಂಭಿಸುತ್ತವೆ. ಆ ಹಣ್ಣುಗಳನ್ನು ತಾನು ತಿಂದು ಆ ಹಣ್ಣುಗಳನ್ನು ಮಾರಲು ಪ್ರಾರಂಭಿಸುತ್ತಾನೆ. ಅವನಿಗೆ ಒಂದು ಯೋಚನೆ ಬರುತ್ತದೆ. ಇದೇ ರೀತಿಯಾಗಿ ನಾನು ಮಂತ್ರದಿಂದ ಹಣ್ಣುಗಳನ್ನು ಪಡೆದುಕೊಂಡು ನಾನು ಮಾರಲು ಪ್ರಾರಂಭಿಸಿದಾಗ ನಾನು ಒಬ್ಬ ದೊಡ್ಡ ವ್ಯಾಪಾರಸ್ಥನಾಗಬಹುದು ಅಂತ ತಿಳಿದು ಆತನು ದಿನಾಲೂ ಕೂಡ ಮರದ ಕೆಳಗೆ ಕುಳಿತುಕೊಂಡು ಮಂತ್ರವನ್ನು ಪಠಿಸಿ ಹಣ್ಣನ್ನು ಪಡೆದುಕೊಂಡು ಹೋಗಿ ಮಾರಿ ಅದರಿಂದ ಬಂದ ಹಣದಿಂದ ಅವನು ದೊಡ್ಡ ಶ್ರೀಮಂತನಾಗುತ್ತಾನೆ. ಈ ವಿಷಯ ಊರಲ್ಲೆಲ್ಲ ತಿಳಿಯುತ್ತಾ ಹೋಗುತ್ತದೆ. ತಿಳಿಯುತ್ತಾ ಹೋದಂತೆ ಈ ವಿಷಯ ರಾಜನ ಕಿವಿಗೂ ಕೂಡ ಬೀಳುತ್ತದೆ.
ಆ ರಾಜನಲ್ಲಿ ಬಂದು ಹೇಳಿದಂತಹ ಮಂತ್ರಿಗಳಿಗೆ ರಾಜನು ಹೇಳಿ ರಾಮಪ್ಪನು ಕರೆಯಲು ಹೇಳುವರು. ಆಗ ರಾಮಪ್ಪ ಬಂದು ರಾಜನ ಹತ್ತಿರ ಬಂದಾಗ ರಾಜನು ಹೇಳುತ್ತಾನೆ, ಅದು ಎಂತಹ ಮಂತ್ರ, ಹಾಗೂ ನಮಗೂ ಕೂಡ ಆ ಮಂತ್ರವನ್ನು ನೋಡುವ ಆಸೆ ಅಂತ ಹೇಳಿದಾಗ ಆ ರಾಜ್ಯದ ಉದ್ಯಾನವನದಲ್ಲಿ ರಾಮಪ್ಪನನ್ನು ಕರೆದುಕೊಂಡು ಹೋಗಿ ಒಂದು ದೊಡ್ಡ ಆ ಉದ್ಯಾನವನದಲ್ಲಿಯ ದೊಡ್ಡ ಮಾವಿನ ಮರದ ಕೆಳಗೆ ರಾಮಪ್ಪನು ಕುಳಿತುಕೊಂಡು ಮಂತ್ರವನ್ನು ಪಠಿಸಲು ಪ್ರಾರಂಭಿಸುತ್ತಾನೆ. ಆವಾಗ ಅದಕ್ಕಿಂತ ಮುಂಚೆಯೇ ಉದ್ಯಾನವನಕ್ಕೆ ಹೋಗುವಾಗ ರಾಮಪ್ಪನಲ್ಲಿ ಕೆಲವು ವಿಷಯಗಳನ್ನು ರಾಜರು ಕೇಳುತ್ತಿರುತ್ತಾರೆ. ಆ ರಾಜನು ಆ ಮಂತ್ರದ ಬಗ್ಗೆ ಕುತೂಹಲವಾಗಿ ಕೇಳುತ್ತಾನೆ, ಈ ಮಂತ್ರವು ನಿನಗೆ ಹೇಗೆ ಸಿದ್ಧಿಯಾಯಿತು ಅಂತ. ಆವಾಗ ರಾಮಪ್ಪನು ಅವನಿಗೆ ರಂಗಪ್ಪನ ಬಗ್ಗೆ ಹೇಳುವ ಆಸೆಯೇ ಆಗಲಿಲ್ಲ. ಆವಾಗ ನಾನು ದೂರದ ಗುಡ್ಡಕ್ಕೆ ಹೋಗಿ ಅಲ್ಲಿ ಜಪತಪಗಳನ್ನು ಮಾಡಿ ಈ ಮಂತ್ರವನ್ನು ಸಿದ್ಧಿಸಿಕೊಂಡಿದ್ದೇನೆ ಎಂದು ಎಂಬ ಬಗ್ಗೆ ಸುಳ್ಳು ಹೇಳುವನು. ಆವಾಗ ಆಗಲಿ ಅಂತ ಹೇಳಿ ರಾಜರು ತಮ್ಮ ಉದ್ಯಾನವನದಲ್ಲಿರುವ ಮಾವಿನ ಮರದ ಕೆಳಗೆ ಅವರನ್ನು ಕುಳಿಸಿ ಎಲ್ಲರೂ ಕೂಡ ಕುತೂಹಲಕಾರಿಯಿಂದ ನೋಡತೊಡಗುವರು. ಅವನು ಎಷ್ಟೇ ಬಾರಿ ಮಂತ್ರವನ್ನು ಪಠಿಸಿದರೂ ಕೂಡ ಆ ಒಂದು ಮರದಲ್ಲಿ ಯಾವುದೇ ಕಾಯಿಯು ಬಿಡಲೇ ಇಲ್ಲ. ಆವಾಗ ಏನಾಗುತ್ತದೆ ಅಂದರೆ ಈಚೆ ಬಂದು ರಾಜನು ಅವನಲ್ಲಿ ಕೇಳುವನು, ಯಾಕೆ ಏನಾಯಿತು, ನಿಮ್ಮ ಮಂತ್ರದಿಂದ ನಮ್ಮ ಮರದಲ್ಲಿ ಯಾವ ಒಂದು ಕಾಯಿಯು ಬಿಡುತ್ತಿಲ್ಲ ಎಂದು ಕೇಳಿದಾಗ ಆ ತಕ್ಷಣವೇ ಅವನು ಹೇಳುವನು, ಇಲ್ಲ ನಾನು ಸುಳ್ಳು ಹೇಳಿದೆ, ನನಗೆ ಈ ರಂಗಪ್ಪನೆಂಬ ಈ ಮಾವಿನ ತೋಟದಲ್ಲಿದ್ದಂತಹ ವ್ಯಕ್ತಿಯು ನನಗೆ ಮಂತ್ರವನ್ನು ಹೇಳಿಕೊಟ್ಟಿದ್ದ, ನಾನು ಸುಳ್ಳು ಹೇಳಿದೆ ಅಂತ. ಅದಕ್ಕಾಗಿ ರಾಜನು ನೀನು ಹೋಗಿ ಆ ರಂಗಪ್ಪನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿಕೊಂಡು ಮತ್ತೆ ನೀನು ಆ ಮಂತ್ರದ ಸಿದ್ಧಿಯನ್ನು ಪಡೆಯಬಹುದು ಎಂದು ಹೇಳಿದಾಗ ಅವರು ರಾಮಪ್ಪ ಅಲ್ಲಿಂದ ಹೋಗುವನು. ಹೋಗಿ ಆ ರಂಗಪ್ಪನ ಕಾಲಿಗೆ ಎಷ್ಟೇ ಬಿದ್ದರೂ ಕೂಡ ಅವನ ಆ ಮಂತ್ರದ ಸಿದ್ಧಿ ಮತ್ತೆ ಮರು ಅವನಿಗೆ ಆಗಲೇ ಇಲ್ಲ. ಈ ಒಂದು ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತದೆ ಎಂದರೆ, ನಾವು ಸುಳ್ಳನ್ನು ಮಾತನಾಡಬಾರದು, ಹಾಗೂ ಯಾರು ನಮಗೆ ಉಪಕಾರ ಮಾಡುತ್ತಾರೆ ಅವರಲ್ಲಿ ನಾವು ಒಂದು ಉಪಕಾರವನ್ನು ನೆನೆಸುತ್ತಾ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿ ಇರಬೇಕೆಂಬುದೇ ಈ ಕಥೆಯ ಒಂದು ಸಾರಾಂಶ. ನಮಸ್ಕಾರಗಳು.